ಮನುಷ್ಯನ ಜೀವನದ ಪತನದ ಹಾದಿ ಅಂದರೆ ಸಿಟ್ಟು ಮನುಷ್ಯನಲ್ಲಿ ಸಿಟ್ಟಿನ ಗುಣ ಹೆಚ್ಚಾದಷ್ಟು ಅವನು ಸೋಲುತ್ತ ಹೋಗುತ್ತಾನೆ ಅದರಂತೆ ದುಡುಕು ಸ್ವಭಾವ ಕೂಡ ಮನುಷ್ಯನನ್ನು ಅಭಿವೃದ್ಧಿ ಕಾಣಲು ಬಿಡುವುದಿಲ್ಲ ಹಾಗಾದರೆ ಸಿಟ್ಟು ಮತ್ತು ದುಡುಕಿನ ಸ್ವಭಾವ ಕಡಿಮೆಯಾಗಬೇಕು ತಾಳ್ಮೆ ಸಮಾಧಾನ ಮೈಗೂಡಿಸಿಕೊಳ್ಳಬೇಕು ಅಂದರೆ ಏನು ಮಾಡಬೇಕು ಅನ್ನೋ ಬಗ್ಗೆ ನಾವಿವತ್ತು ಹೇಳಲಿದ್ದೇವೆ ಮೊಂಡು ಸ್ವಭಾವದ ದುಡುಕಿನ ಸ್ವಭಾವದ ಸಿಡುಕಿನ ಸ್ವಭಾವದ ಗಂಡು ಮಕ್ಕಳು ಬಲಗೈಗೆ ಪಂಚಲೋಹದ ಖಡ್ಗವನ್ನ ಧರಿಸಬೇಕು ಆದ್ರೆ ನೆನಪಿರಲಿ ಪಂಚಲೋಹದ ಖಡ್ಗ ಧರಿಸುವ ಮೊದಲು ಅದು ನಿಜವಾದ ಪಂಚಲೋಹವೋ ನಕಲಿ ಪಂಚಲೋಹವೋ ಎಂಬುದನ್ನ ಚೆಕ್ ಮಾಡಿಕೊಳ್ಳಿ ಮಾರುಕಟ್ಟೆಯಲ್ಲಿ ಕೆಲವರು ಪಂಚಲೋಹದ ಖಡ್ಗ ಅಂತ ನಕಲಿ ಪಂಚಲೋಹದ ಖಡ್ಗವನ್ನ ಮಾರ್ತಾರೆ ಅಂಥ ಖಡ್ಗವನ್ನು ಹಾಕಿಕೊಂಡರೆ ಯಾವುದೇ ಪ್ರಯೋಜನವಾಗುವುದಿಲ್ಲ ಹಾಗಾಗಿ ಚಿನ್ನದ ಅಂಗಡಿಗೆ ಹೋಗಿ ಪಂಚಲೋಹದ ಖಡ್ಗವನ್ನ ಮಾಡಿಸಿಕೊಂಡು ಹಾಕಿಕೊಳ್ಳಿ ಈ ಖಡ್ಗವನ್ನ ಹಾಕಿಕೊಂಡರೆ ಕೇವಲ ಸಿಟ್ಟು ಮೊಂಡುತನ ಹಠಮಾರಿ ಸ್ವಭಾವ ಕಡಿಮೆಯಾಗುವುದಲ್ಲದೆ ವ್ಯಾಪಾರದಲ್ಲಿ ವೃತ್ತಿ ಜೀವನದಲ್ಲಿ ಯಶಸ್ಸು ಕಾಣುವಿರಿ ಸಂಬಂಧಗಳು ಗಟ್ಟಿಯಾಗುತ್ತದೆ ಸಮಾಧಾನ ತಾಳ್ಮೆಯಿಂದ ಜೀವನ ಉತ್ತಮವಾಗುತ್ತದೆ ಈ ಖಡ್ಗವನ್ನು ಗುರುವಾರದ ದಿನ ತಲೆ ಸ್ನಾನ ಮಾಡಿ ಶುಚಿರ್ಭೂತರಾಗಿ ಧರಿಸಬೇಕು ಅದಕ್ಕೂ ಮುನ್ನ ಗುರುವಿಗೆ ಸಂಬಂಧಿಸಿದ ದೇವಸ್ಥಾನಕ್ಕೆ ಹೋಗಿ ಆಶೀರ್ವಾದ ಪಡೆದು ಬಂದರೆ ಉತ್ತಮ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸ್ ಅಗೇನ್ ಕರ್ನಾಟಕ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ